ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಗೆ ಅಂತ ಹೋದ ರೋಗಿಗಳಿಗೆ ಈ ಒಂದು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ವೈದ್ಯರ ಕೊರತೆ ಇದೆ. ನೀವು ಬೇರೊಂದು ಆಸ್ಪತ್ರೆಗೆ ಹೋಗಿ ಅಂತ ಬೇರೆ ಆಸ್ಪತ್ರೆಗೆ ಹೇಳಿ ಕಳಿಸುವಂತಹ ಪ್ರಯತ್ನ ನಡೀತಾ ಇದೆ. ಎಸ್ ಇದು ಎಲ್ಲಿ ನಡೆದಿರುವಂತಹ ಘಟನೆ ಕುರಿತಾಗಿ ಬ್ರೇಕಿಂಗ್ ಲಭ್ಯವಾಗ್ತದೆ, ಬನ್ನಿ ನೋಡೋಣ. ಭಾನುವಾರದಂದು ಇರೋದಿಲ್ಲ ಅರವಳಿಕೆ ತಜ್ಞ ಮತ್ತು ಸ್ತ್ರೀರೋಗ ತಜ್ಞ. ಗುಂಡ್ಲುಪೇಟೆ ತಾಯಿ ಮಗು ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಕಾಡ್ತಾ ಇದೆ. ಭಾನುವಾರದಂದು ಇರೋದಿಲ್ಲ ಅರವಳಿಕೆ ತಜ್ಞ ಮತ್ತು ಸ್ತ್ರೀರೋಗ ತಜ್ಞ. ಹೆರಿಗೆಗೆ ಅಂತ ಬಂದರೆ ಚಾಮರಾಜನಗರಕ್ಕೆ ಹೋಗಿ ಎನ್ನುತ್ತಾರೆ ವೈದ್ಯರು. ತುರ್ತು ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ಕೊಡಲು ಸಿಗಲ್ಲ ಇಲ್ಲಿ ವೈದ್ಯರು. ಭಾನುವಾರ ರಾತ್ರಿ ಹೆರಿಗೆಗೆ ಹೋದ ಗರ್ಭಿಣಿಯನ್ನ ಚಾಮರಾಜನಗರಕ್ಕೆ ಹೋಗಲು ವೈದ್ಯರು ಹೇಳಿದ್ದಾರೆ. ಇನ್ನು ಭಾನುವಾರ ಮಾತ್ರ ಇಲ್ಲಿಗೆ ಹೆರಿಗೆಗೆ ಬಂದರೆ ಗರ್ಭಿಣಿಗೆ ಸಿಗೋದಿಲ್ಲ ಚಿಕಿತ್ಸೆ. ಇಲ್ಲಿ ಸ್ತ್ರೀರೋಗ ತಜ್ಞರ ಕೊರತೆ ಇದೆ. ಇರೋದು ಒಬ್ಬರೇ ಒಬ್ಬರು ವೈದ್ಯರು. ಮೂಲಭೂತ ಸೌಕರ್ಯ ಕೊರತೆಯಿಂದ ಕೂಡಿದ ಗುಂಡ್ಲುಪೇಟೆಯ ಆಸ್ಪತ್ರೆ ಚಿಕಿತ್ಸೆಗೆಂದು ಬಂದವರಿಗೆ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಉಡಾಫೆ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಇನ್ನು ಗುಂಡ್ಲುಪೇಟೆ ತಾಯಿ ಮಗು ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಕಾಡ್ತಾ ಇದೆ. ಭಾನುವಾರದಂದು ಆಸ್ಪತ್ರೆಗೆ ಹೋದ್ರೆ ಇಲ್ಲಿ ಅರವಳಿಕೆ ತಜ್ಞ ಮತ್ತು ಸ್ತ್ರೀರೋಗ ತಜ್ಞರ ಕೊರತೆ ಇದೆ. ಯಾರು ಕೂಡ ಇರೋದಿಲ್ಲ ಇಲ್ಲಿ. ಇನ್ನು ಹೆರಿಗೆಗೆ ಅಂತ ಬಂದ್ರೆ ಚಾಮರಾಜನಗರಕ್ಕೆ ಹೋಗಿ ಅಂತಾರಂತೆ ವೈದ್ಯರು. ಇಲ್ಲಿ ವೈದ್ಯರ ಕೊರತೆ ಇದೆ. ಇಲ್ಲಿ ಯಾರು ಕೂಡ ವೈದ್ಯರಿಲ್ಲ. ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗಲ್ಲ. ಇವತ್ತು ಬೇರೊಂದು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಕಳಿಸುವಂತ ಪ್ರಯತ್ನ ನಡೀತಾ ಇದೆ. ಇನ್ನು ತುರ್ತು ಪರಿಸ್ಥಿತಿಯಲ್ಲಿ ಅಂತೂ ಆಸ್ಪತ್ರೆಗೆ ಬಂದ್ರೆ ಇಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಯಾರು ಕೂಡ ವೈದ್ಯರು ಇರೋದಿಲ್ಲ ಇಲ್ಲಿ. ಇನ್ನು ರಾತ್ರಿ ಹೆರಿಗೆಗೆ ಹೋದ ಗರ್ಭಿಣಿಯನ್ನ ಚಾಮರಾಜನಗರಕ್ಕೆ ಹೋಗಿ ಅಂತ ವೈದ್ಯರಿದ್ದಾರೆ. ವೈದ್ಯರು ಇರೋದು ಯಾಕೆ ಮತ್ತೆ ಆಸ್ಪತ್ರೆಯಲ್ಲಿ? ಇಲ್ಲಿ ಸ್ತ್ರೀರೋಗ ತಜ್ಞರ ಕೊರತೆ ಇದೆ. ಇರೋದು ಇಬ್ಬರೇ ವೈದ್ಯರು, ಇಬ್ಬರು ಮಾತ್ರ ವೈದ್ಯರಿದ್ದಾರೆ. ಅವರು ಕೂಡ ಇಲ್ಲಿ ಬಂದವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇಲ್ಲ. ಬಂದವರಿಗೆ ಚಾಮರಾಜನಗರ ಆಸ್ಪತ್ರೆಗೆ ನೀವು ಹೋಗಿ ಅಂತ ಹೇಳಿ ಕಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯ ಕೊರತೆ ಕೂಡ ಇದೆ ಗುಂಡ್ಲುಪೇಟೆಯ ಆಸ್ಪತ್ರೆಯಲ್ಲಿ. ಅದರ ಜೊತೆ ಇಬ್ಬರೇ ವೈದ್ಯರು ಇದ್ರೂ ಕೂಡ ರಾತ್ರಿ ವೇಳೆಯಲ್ಲಿ ತುರ್ತು ಚಿಕಿತ್ಸೆ ಬೇಕು ಅಂತ ಹೋದ್ರೂ ಕೂಡ ಇಲ್ಲಿ ಚಿಕಿತ್ಸೆಯನ್ನ ನೀಡೋದಿಲ್ಲ. ಮತ್ತೊಂದು ಆಸ್ಪತ್ರೆಗೆ ಹೋಗಿ ನೀವು ಅಂತ ಹೇಳಿ ಕಳಿಸ್ತಾ ಇದ್ದಾರಂತೆ ವೈದ್ಯರು. ಇನ್ನು ಚಿಕಿತ್ಸೆಗೆ ಅಂತ ಬಂದವರಿಗೆ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಇನ್ನು ಭಾನುವಾರ ಅಂತ ಆಸ್ಪತ್ರೆಗೆ ಹೋದ್ರೆ ಇಲ್ಲಿ ಅರವಳಿಕೆ ತಜ್ಞ ಮತ್ತು ಸ್ತ್ರೀರೋಗ ತಜ್ಞರು ಕೂಡ ಯಾರು ಇರೋದಿಲ್ಲ. ಇನ್ನು ಭಾನುವಾರದಂದು ಕೂಡ ಅವರಿಗೆ ಕೆಲಸವನ್ನ ನಿರ್ವಹಿಸುವಂತಹ ಜವಾಬ್ದಾರಿ ಇರುತ್ತೆ. ಆದ್ರೂ ಕೂಡ ಯಾರು ಒಂದು ವೈದ್ಯರು ಇಲ್ಲಿ ಇರೋದಿಲ್ಲ. ಇನ್ನು ತುರ್ತು ಪರಿಸ್ಥಿತಿ ಅಂತ ನಾವೇನಾದ್ರೂ ಗುಂಡ್ಲುಪೇಟೆ ತಾಯಿ ಮತ್ತು ಮಗು ಆಸ್ಪತ್ರೆಗೆ ಹೋದ್ರೆ ಇಲ್ಲಿ ವೈದ್ಯರು ಇದ್ರೂ ಕೂಡ ಚಿಕಿತ್ಸೆಯನ್ನ ಕೊಡೋದಿಲ್ಲ. ಆದ್ರೆ ಹೇಳಿದ್ರೆ ಮಾತ್ರ ಹೇಳೋದು, ನಾವಿಬ್ಬರು ವೈದ್ಯರು ಮಾತ್ರ ಇದ್ದೀವಿ, ಆದ್ರೆ ಚಿಕಿತ್ಸೆಯನ್ನ ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಆಗಲ್ಲ, ನೀವು ಮತ್ತೊಂದು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಕಳುಹಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವರಿಲ್ಲ, ಯಾರೋ ಇವರಿಲ್ಲ ಅಂತ ಹೇಳ್ತಿದ್ದಾರೆ. ಯಾರೋ ಅರವಳಿಕೆ ತಜ್ಞರು ಇಲ್ಲ ಅಂತೀರಾ? ಈ ಒಂದು ತಾಲೂಕಿನಲ್ಲಿ ಆಸ್ಪತ್ರೆ ಇಲ್ಲ ಅಂತ ಹೇಳಿದ್ರೆ, ಅಕಸ್ಮಾತ್ ವೈದ್ಯರು ಏನಾದ್ರು ಒಬ್ಬರೇ ಇದ್ದು ಜಾಸ್ತಿ ಜನ ರೋಗಿಗಳು ಏನಾದ್ರು ಇದ್ದಿದ್ರೆ ಪರವಾಗಿಲ್ಲ, ನೀವು ಮತ್ತೊಂದು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಕಳುಹಿಸಬಹುದಿತ್ತು. ಅದು ಬೇರೆ ಒಂದು ಸ್ಥಿತಿನಲ್ಲಿ, ಅದರಲ್ಲೂ ತುರ್ತು ಪರಿಸ್ಥಿತಿನಲ್ಲಿ ಹೋದಾಗ ಕೂಡ ನಿಮಗೆ ಚಿಕಿತ್ಸೆಯನ್ನ ಕೊಡೋದಕ್ಕೆ ಆಗುವುದಿಲ್ಲ, ನಾವು ತುಂಬು ಗರ್ಭಿಣಿ ಹೋಗಿದ್ದಾರೆ ರಾತ್ರಿ ವೇಳೆನಲ್ಲಿ ಅಂತ ಅಂದ್ರೆ, ಅಲ್ಲಿ ಒಂದು ಚಿಕಿತ್ಸೆಯನ್ನ ಕೊಡ್ಬೇಕಾ ಅಥವಾ ಇಲ್ಲ ಮತ್ತೊಂದು ಆಸ್ಪತ್ರೆಗೆ ನೀವು ಹೋಗಿ ಅಂತ ಹೇಳಿ ಕಳಿಸುವಂತ ಪ್ರಯತ್ನವನ್ನ ಮಾಡ್ಬೇಕಾ? ಅವರು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಾನೆ ಏನ್ ಮಾಡ್ಬೇಕು? ಅವರು ಅಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅಲ್ಲೊಂದು ಹತ್ರ ಇರುತ್ತೆ ಹಾಸ್ಪಿಟ್ಲ್, ನಮಗೆ ಇಲ್ಲೊಂದು ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಬಂದಿರ್ತಾರೆ. ನಮಗೆ ಇಲ್ಲಿ ಚಿಕಿತ್ಸೆ ಸಿಗುತ್ತೆ, ವೈದ್ಯರು ಇರ್ತಾರೆ, ಯಾವುದೇ ಕಾರಣಕ್ಕೂ ನಮಗೆ ಏನು ಆಗೋದಿಲ್ಲ, ಅಪಾಯ ಆಗೋದಿಲ್ಲ ಅಂತ ಆ ಒಂದು ಆಸ್ಪತ್ರೆಗೆ ಬಂದಿರ್ತಾರೆ. ಆದ್ರೆ ಇಲ್ಲಿ ವೈದ್ಯರು ಇದ್ದು ಕೂಡ ಇಲ್ಲ, ನಿಮಗೆ ಆಗೋದಿಲ್ಲ, ಇಲ್ಲಿ ಚಿಕಿತ್ಸೆಯನ್ನ ನೀಡೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಮತ್ತೊಂದು ಆಸ್ಪತ್ರೆಗೆ ನೀವು ಹೋಗಿ ಅಂತ ಹೇಳಿ ಕಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತ ಅಂದ್ರೆ, ಏನಿದು ಇಲ್ಲಿನ ಅವ್ಯವಸ್ಥೆ? ಎಮರ್ಜೆನ್ಸಿ ಈ ಹೆರಿಗೆ ಟೈಮಲ್ಲಿ ಕರೆಂಟ್ ಹೊಡೆದ್ರೆ ಏನ್ ಮಾಡೋದು?
ಇನ್ನು ವೈದ್ಯರ ಜೊತೆ ವೈದ್ಯರ ಜೊತೆ ರೋಗಿಯ ಸಂಬಂಧಿ ಮಾತನಾಡಿದ್ದಾರೆ ಎಸಿ ಸಂಭಾಷಣೆಯಲ್ಲಿ ಏನಿದೆ ಏನು ಮಾತಾಡಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ ಹಲೋ ಹಲೋ ಸರ್ ನಾನು ನಂದೀಶ್ ಅಂತ ಗುಂಡ್ಲುಪೇಟೆಯಿಂದ ಸರ್ ನಮ್ಮ ಸಿಸ್ಟರ್ನ ಇಲ್ಲಿ ಅಡ್ಮಿಟ್ ಮಾಡಕ್ಕೆ ಬಂದಿದ್ದೀವಿ ಹೊಟ್ಟೆನೋ ಬಂದಿದೆ ಅವರಿಗೆ ಇಲ್ಲಿ ಯಾರು ಹೆರಿಗೆ ಇನ್ಚಾರ್ಜ್ ಯಾರು ಇಲ್ವಲ್ಲ ಸರ್ ಹೆರಿಗೆ ಮಾಡುವಂತ ಯಾರನ್ನ ಎಲ್ಲಿ ತೋರಿಸ್ತಾ ಇದ್ರಿ ಸರ್ ನಾನು ಗವರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀನಿ ಅದೇ ಎಲ್ಲಿ ತೋರಿಸ್ತಾ ಇದ್ರು ಇಷ್ಟು ಇಲ್ಲೇ ತೋರಿಸ್ತಾ ಇದ್ರು ಅವರು ಯಾರ ಹತ್ರ ಗೊತ್ತಿಲ್ಲ ನಮ್ಗೆ ಜನರಲ್ ಆಗಿ ಬರ್ತಾ ಇದ್ರು ತೋರಿಸ್ತಾ ಇದ್ರು ಅವರು ಯಾರು ಇರ್ತಾರ ಇಬ್ರು ಇದ್ರಲ್ಲ ಅನಿಸ್ತು ಇವರು ಗೈನಕಾಲಜಿಸ್ಟ್ ಯಾರ ಹತ್ರ ಗೊತ್ತಿಲ್ಲ ಯಾರ ಹತ್ರ ಬರ್ತೀರೋ ಜನರಲ್ ಆಗಿ ಬರ್ತಿರೋ ಹ್ಯಾಂಡ್ಲ್ ಮಾಡ್ತೀರ ಗೊತ್ತಿಲ್ಲ ಯಾರ ಹತ್ರ ಅಂತ ಬಟ್ ಗವರ್ಮೆಂಟ್ ಹಾಸ್ಪಿಟಲ್ ಬರ್ತಾ ಇದ್ರು ನಮ್ಮಲ್ಲಿ ಇರೋದು ಒಬ್ಬರೇ ಅನಿಸ್ತಾರಿಷ್ಟು ಇಬ್ರೇ ಗೈನಕಾಲಜಿಸ್ಟ್ ರೌಂಡ್ ಕ್ಲಾಕ್ ಇರಕ್ಕೆ ತೊಂದ್ರೆ ಸರ್ ಇವಾಗ ಸರ್ ಇವತ್ತು ಭಾನುವಾರ ಅಲ್ವಾ ಸರ್ ಇವತ್ತು ಹೆರಿಗೆ ಸಂಬಂಧಪಟ್ಟಂಗೆ ಡ್ಯೂಟಿ ಡಾಕ್ಟರ್ ಯಾರಿದ್ದಾರೆ ಸರ್ ಗುಂಡ್ಲುಪೇಟೆಯಲ್ಲಿ ಗವರ್ಮೆಂಟ್ ಹೆರಿಗೆ ಸಂಬಂಧಪಟ್ಟ ಇರೋರು ಇಬ್ರನ್ನ ಅವರು ದಿನ ಡ್ಯೂಟಿ ಮಾಡಕ್ ಆಗ್ತಾ ಇಲ್ಲ ಅವರು ಡ್ಯೂಟಿ ಒಬ್ರು ಡಾಕ್ಟರ್ ಡ್ಯೂಟಿ ಡಾಕ್ಟರ್ ಇರ್ತಾರೆ ಸರ್ ಇವಾಗ ಸರ್ ಈಗ ನಮ್ ಸಿಸ್ಟರ್ ಗೆ ಪೇನ್ ಬಂದಿದೆ ಇಷ್ಟೊತ್ತಿನಲ್ಲಿ ಅಲ್ಲಿ ಮಾಡಕ್ ಆಗಲ್ಲ ತೊಂದ್ರೆ ಆಗುತ್ತೆ ಅದನ್ನ ರೆಫರ್ ಮಾಡ್ತಾರೆ ಕರ್ಕೊಂಡು ಹೋಗಿ ಚಾಮರಾಜನಗರಕ್ಕೆ ಬೆಳಗ್ಗೆ ಬಂದು ಮಾತಾಡಿ ಅಲ್ಲ ಸರ್ ಈಗ ನೀವು ಇನ್ಚಾರ್ಜ್ ಕೊಟ್ಟಿದ್ದೀರಾ ಸಂಜೆ ಮೇಡಮ್ಗೆ ನೀವು ಸಂಜೆ ಮೇಡಮ್ ಅವರೇ ಡಾಕ್ಟರ್ ಇನ್ಚಾರ್ಜ್ ಅಲ್ಲ ನೀವು ನಿಮ್ಮ ಇನ್ಚಾರ್ಜ್ ಅವ್ರು ಕೊಟ್ಟಿದ್ದೀರಾ ನನ್ ಇನ್ಚಾರ್ಜ್ ಕೊಟ್ಟಿಲ್ಲ ಕಣ್ರಿ ಅವ್ರು ಹೇಳಿದ್ರಲ್ಲ ಮತ್ತೆ ಅವ್ರ ನನ್ಗೆ ಇನ್ಚಾರ್ಜ್ ಕೊಟ್ಟಿದ್ರು ಅವ್ರ ಇನ್ಚಾರ್ಜ್ ಅಂತ ಈಗ ಇವಾಗ ಈಗ ಹೆರಿಗೆ ಬಂದ್ರೆ ಏನ್ ಸರ್ ಮಾಡದಂಗ್ರೆ ಪೇಷಂಟ್ ಗೆ ಎಮರ್ಜೆನ್ಸಿ ಬಂದ್ರೆ ಇವಾಗ ನಿಮ್ ಪೇಷಂಟ್ ನ ದಯವಿಟ್ಟು ಕರ್ಕೊಂಡು ಹೋಗಿ ನಗರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಅಲ್ಲ ಸರ್ ನೀವು ಹೇಳಿದ್ರ ನಾವು ಕೊಡಿಸ್ತೀವಿ ನಮ್ಗೆ ಗೊತ್ತಿಲ್ಲ ಕರ್ಕೊಂಡು ಹೋಗೋದು ಅದು ನೀವು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಏನ್ ಸರ್ ಅರ್ಥ ಇವ್ರು ದೊಡ್ಡ ಹಾಸ್ಪಿಟಲ್ ಅಲ್ಲಿ ನೀವು ಟ್ರೀಟ್ಮೆಂಟ್ ಮಾಡದೆ ಹಿಂಗ್ ಹೇಳ್ತಿರಲ್ಲ ಜವಾಬ್ದಾರಿ ಬೇರೆ ಜವಾಬ್ದಾರಿ ಅಂತ ಹೇಳ್ತಿರಲ್ಲ ಸರ್ ನೀವು ಬೇಜವಾಬ್ದಾರಿ ಅಲ್ಲ ಮತ್ತೆ ಇನ್ನೇಗ್ ಮತ್ತೆ ಮಾಡಿಸಿ ಬೆಳಗ್ಗೆ ಬಂದು ಮಾತಾಡಿ ಬೆಳಗ್ಗೆ ಬಂದು ಮಾತಾಡಿ ಮಾತಾಡಿ ನೀವು ಇಷ್ಟೊಂದ್ ಅಲ್ಲ ಸರ್ ಇಷ್ಟೊಂದ್ ದೊಡ್ಡ ಹಾಸ್ಪಿಟಲ್ ನೀವು ಇಷ್ಟೊಂದ್ ಬೇಜವಾಬ್ದಾರಿಯಾಗಿ ನೀವು ನಡ್ಕೊಂಡ್ರೆ ಯಾವಾಗ ಸರ್ ಈ ಪೇಷಂಟ್ ಗಳೆಲ್ಲ ಏನ್ ಮಾಡೋದು ಸರ್ ಹಂಗಾದ್ರೆ ಬೇಜವಾಬ್ದಾರಿ ಏನಿಲ್ಲ ಇವಾಗ ದಯವಿಟ್ಟು ಪೇಷಂಟ್ ಟ್ರೀಟ್ಮೆಂಟ್ ಮಾಡಿಸಿ ಬೆಳಗ್ಗೆ ಬಂದು ಮಾತಾಡಿ ಮಾತಾಡಿಸಿ ಅಂದ್ರೆ ನೀವು ಕರ್ಕೊಂಡು ಹೋಗಿ ಅಂತಿದ್ದೀರಾ ಇಲ್ಲಿ ಟ್ರೀಟ್ ಡಾಕ್ಟರ್ ಎಲ್ಲ ಕರ್ಕೊಂಡು ಹೋಗಿ ಅಂತಿದ್ದೀರಾ ನೀವು ಹಾಗಾದ್ರೆ ಹೌದು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸಿ ಮೊದಲು ಆಮೇಲೆ ಬೆಳಗ್ಗೆ ಬಂದು ಮಾತಾಡಿ ಮಾತಾಡಿ ಆಯ್ತು ಬಿಡಿ ಸರ್ ಈಗ ನೀವು ಮಾತಾಡಿದ್ರಲ್ವಾ ನೀವೇ ರೆಸ್ಪಾನ್ಸಿಬಲ್ ಆಯ್ತು ಬಿಡಿ ನಾ ಮಾತಾಡಿಸ್ತೀನಿ ಎಸಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಶಿವಕುಮಾರ್ ಗುಂಡ್ಲುಪೇಟೆ ತಾಯಿ ಮಗು ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಏನಿದೆ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ರಮ್ಯ ಗುಂಡ್ಲುಪೇಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನೀಗ ಸುಸಜ್ಜಿತ ಆಸ್ಪತ್ರೆ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಇಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಪ್ರತ್ಯೇಕವಾಗಿ ಒಂದು ಬಿಲ್ಡಿಂಗ್ ಅನ್ನ ಮಾಡಲಾಗಿದೆ ಇಲ್ಲಿ ಎಲ್ಲಾ ತರದ ವ್ಯವಸ್ಥೆನೆ ಇದ್ರೂ ಸಹ ಇಲ್ಲಿ ಸ್ತ್ರೀರೋಗ ಮತ್ತು ಅರವಳಿಕೆ ತಜ್ಞರ ಕೊರತೆಯಿಂದ ಭಾನುವಾರ ಬಂತಂದ್ರೆ ವಾರಕ್ಕೆ ಒಂದು ಬಾರಿ ಭಾನುವಾರ ಬಂದ್ರೆ ಅಲ್ಲಿ ರಾತ್ರಿ ಸಮಯದಲ್ಲಿ ಯಾರಾದ್ರೂ ಗರ್ಭಿಣಿ ಇರುವುದಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದ ಈಗ ಹೆರಿಗೆಗೆ ಸಂಬಂಧಪಟ್ಟಂತ ವೈದ್ಯರು ಇಲ್ಲದೆ ಇರುವಂತದ್ದು ಒಂದು ಖೇದಕರ ಸಂಗತಿಯಾಗಿದೆ. ಯಾಕಂದ್ರೆ ರಮ್ಯಾ ಇಲ್ಲಿ ಗುಂಡ್ಲುಪೇಟೆ ತಾಲೂಕು ಇಲ್ಲಿ ಬರುವಂತವ್ರು ಏನಾದ್ರೂ ಬಡತನ ರೇಖೆಗಿಂತ ಕೆಳಗಿರುವಂತ ಜನ ಇಲ್ಲಿ ಚಿಕಿತ್ಸೆಗೆ ಅಂತ ಬರ್ತಾರೆ. ಉಳ್ಳವರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಮೈಸೂರಿಗೆ ತೆರಳುವಂತ ಒಂದು ಲಕ್ಷಣಗಳನ್ನ ನಾವು ಕಾಣಬಹುದಾಗಿದೆ. ಹಾಗಾಗಿ ನಿನ್ನೆ ಸಂಜೆ ವೇಳೆ ಒಬ್ರು ಗರ್ಭಿಣಿಯಲ್ಲಿ ಹೆರಿಗೆಗೆ ಅಂತ ದಾಖಲಾಗ್ತಾರೆ. ದಾಖಲಾದಂತ ವೇಳೆ ಅಲ್ಲಿ ಅರವಳಿಕೆ ತಜ್ಞ ಮತ್ತು ಸ್ತ್ರೀರೋಗ ತಜ್ಞರು ಇರೋದಿಲ್ಲ. ಓಕೆ, ಇದು ಎಷ್ಟು ದಿನದಿಂದ ಕಾಡ್ತಾ ಇದೆ ವೈದ್ಯರ ಕೊರತೆ ಈ ಒಂದು ಆಸ್ಪತ್ರೆಯಲ್ಲಿ? ರಮ್ಯ, ಅಲ್ಲಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಅವರು ಅಲ್ಲಿ ಮಾತಾಡ್ತಾರೆ ರೋಗಿಯ ಸಂಬಂಧಿತರ ಜೊತೆ. ಇಲ್ಲಿ ಅರವಳಿಕೆ ಮತ್ತು ಸ್ತ್ರೀರೋಗ ತಜ್ಞರು ಇರೋದು ಇಬ್ಬರೇ ಆಗಿರೋದ್ರಿಂದ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಚಾಮರಾಜನಗರಕ್ಕೆ ರೆಫರ್ ಮಾಡ್ತಾರೆ, ಅಲ್ಲಿ ಕರ್ಕೊಂಡು ಹೋಗಿ ದಯವಿಟ್ಟು ಅಂತ ಒಂದು ರಿಕ್ವೆಸ್ಟ್ ಅನ್ನ ಮಾಡುವಂತದ್ದು ಇಲ್ಲಿ ನಾಚಿಕೆಗೆಡದ ಸಂಗತಿ ಅಂತ ಹೇಳ್ಬೋದಾಗಿದೆ ರಮ್ಯ. ಯಾಕಂದ್ರೆ ಈ ರೀತಿಯಾಗಿ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎಲ್ಲ ಸುಸಜ್ಜಿತ ಕೊಠಡಿಗಳೊಂದಿಗೆ ಇದ್ರು ವೈದ್ಯರು ಇಲ್ಲ ಅನ್ನೋ ಒಂದು ಕೊರತೆ ಇಲ್ಲಿ ಹಲವಾರು ದಿನಗಳಿಂದ ಕಾಡ್ತಾ ಇದೆ ರಮ್ಯ. ಈ ಕುರಿತಂತೆ ಶಾಸಕರು ಏನ್ ಹೇಳ್ತಾರೆ, ಗಣೇಶ್ ಪ್ರಸಾದ್ ಅವ್ರು ಏನ್ ಹೇಳ್ತಾರೆ ಈ ಕುರಿತಂತೆ? ಈ ವಿಚಾರವಾಗಿ ಗಣೇಶ್ ಪ್ರಸಾದ್ ಅವ್ರನ್ನ ನಾವು ಸಂಪರ್ಕ ಮಾಡಿದೀವಿ ಅಂತ ಹೇಳಿ ರೋಗಿಯ ಸಂಬಂಧಿಕರು ಹೇಳ್ತಾ ಇದಾರೆ. ಅಲ್ಲಿ ರಾತ್ರಿ ಪಾಳ್ಯದಲ್ಲಿ ಹೆರಿಗೆಗೆ ಸಂಬಂಧಪಟ್ಟಂತ ಸ್ತ್ರೀರೋಗ ಮತ್ತು ಅರವಳಿಕೆ ತಜ್ಞರನ್ನ ನೇಮಿಸುವ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಕಳೆದ ಬಾರಿನೇ ಹೇಳಿದ್ರು ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಆದ್ರೆ ಇದುವರೆಗೂ ಅಲ್ಲಿ ಯಾವುದೇ ರೀತಿಯಾದ ಈಗ ಸಂಜೆ ವೇಳೆಯಲ್ಲಿ ಹೋದಂತ ವೇಳೆ ಅಲ್ಲಿ ಅಕಸ್ಮಾತ್ ಆಗಿ ಪವರ್ ಕಟ್ ಆದ್ರೆ ಅಲ್ಲಿ ಒಂದು ಜನರೇಟರ್ ವ್ಯವಸ್ಥೆನೂ ಇಲ್ಲ ರಮ್ಯ. ಹಾಗಾಗಿ ಏನು ಮೂಲಭೂತ ಸೌಕರ್ಯ ಕೊರತೆ ಕಾಡ್ತಾ ಇದೆ ಅದನ್ನ ಸರಿಪಡಿಸಿ ವೈದ್ಯರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಇಲ್ಲಿ ಸಾರ್ವಜನಿಕರು ಒಕ್ಕೂರ್ಲ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ರಮ್ಯ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಒಂದು ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಯನ್ನ ಕೇಳಿದ್ರು ಕೂಡ ಅವ್ರು ಹೇಳ್ತಾರಂತೆ ನೀವೇ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ಒಂದು ಆಸ್ಪತ್ರೆಯಲ್ಲಿ ಇರೋದು ಇಬ್ಬರೇ ವೈದ್ಯರು, ಹಾಗಾಗಿ ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು, ಬೇರೊಂದು ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋ
ಮಾತನ್ನ ಹೇಳ್ತಿದ್ದಾರೆ ಅವರು. ಯಾಕೆ ಈ ಒಂದು ಆಸ್ಪತ್ರೆಯಲ್ಲಿ ಇಬ್ಬರೇ ವೈದ್ಯರು ಇದ್ದಾರೆ ಅಂದ್ರೂ ಕೂಡ ಚಿಕಿತ್ಸೆಯನ್ನ ನೀಡೋದಕ್ಕೆ ಆಗೋದಿಲ್ವ, ತುರ್ತು ಪರಿಸ್ಥಿತಿ ಅಂತ ಬಂದಾಗ ಅವರಿಗೆ ಒಂದು ಮಾನವೀಯತೆಯನ್ನ ತೋರಿ ಚಿಕಿತ್ಸೆಯನ್ನ ನೀಡೋದಕ್ಕೆ ಆಗಲ್ವಾ? ಹಾಗಾದ್ರೆ ಇಷ್ಟು ದಿನ ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರ ಇನ್ನಷ್ಟು ವೈದ್ಯರ ಕೊರತೆ ಇದೆ ಅಂದ್ರೂ ಕೂಡ ಇನ್ನಷ್ಟು ವೈದ್ಯರನ್ನ ಯಾಕೆ ಅಲ್ಲಿ ನೇಮಕವನ್ನ ಮಾಡಿಲ್ಲ? ಹಾಗಾದ್ರೆ ಶಾಸಕರಾಗಿರ್ಬೋದು, ಮತ್ತೊಂದು ಅಧಿಕಾರಿ ಆಗಿರ್ಬೋದು, ಯಾರು ಕೂಡ ಇದುವರೆಗೂ ಆಸ್ಪತ್ರೆಗೆ ಭೇಟಿಯನ್ನ ನೀಡೋದಿಲ್ವಾ? ಹಾಗಾದ್ರೆ ಇಷ್ಟು ದಿನ ಅವರೇನಪ್ಪಾ ಅಂತ ಅಂದ್ರೆ, ನಾವಂತೂ ಈ ಆಸ್ಪತ್ರೆಗೆ ಹೋಗೋದಿಲ್ಲ, ಯಾರೋ ಒಂದು BPL ವರ್ಗದವರು ಹೋಗಿರ್ಬೋದು ಅಷ್ಟೇ. ಹೋಗ್ತಾರೆ, ನಮ್ಗೇನಾಗ್ಬೇಕು ಅಲ್ಲಿ, ಬದುಕಿದ್ರೆ ಬದುಕಲಿ ಇಲ್ಲಾಂದ್ರೆ ಏನಾದ್ರೂ ಆಗ್ಲಿ, ಅವ್ರಿಗೇನೋ ಉಡಾಫೆ ಇರ್ಬೋದು ಅವ್ರಿಗೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಬಡ ರೋಗಿಗಳು ಹೋಗ್ತಾ ಇರ್ತಾರೆ, ವೈದ್ಯರನ್ನೇ ನಂಬಿ ಅವ್ರು ಹೋಗಿರ್ತಾರೆ. ನಮಗೆ ವೈದ್ಯರು ಇರ್ತಾರೆ, ಯಾವುದೇ ಒಂದು ಸಿಚುಯೇಷನ್ ಅಲ್ಲಿ ಹೋದ್ರೂ ಕೂಡ ನಮಗೊಂದು ಚಿಕಿತ್ಸೆಯನ್ನ ನೀಡ್ತಾರೆ ಅವರು ಅನ್ನೋ ನಂಬಿಕೆನಲ್ಲಿ ಹೋಗಿರ್ತಾರೆ. ಆದ್ರೆ ವೈದ್ಯರು ಇಲ್ಲ ಇಲ್ಲಿ ಆಗೋದಿಲ್ಲ ನಿಮಗೆ ಚಿಕಿತ್ಸೆಯನ್ನ ನೀಡೋದಕ್ಕೆ, ನೀವೊಂದು ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಬೇರೊಂದು ಆಸ್ಪತ್ರೆಗೆ ಹೋಗಿ ಅಂತ ಉಡಾಫೆ ಉತ್ತರವನ್ನ ನೀಡ್ತಾರೆ ಅಂದ್ರೆ ಅಲ್ಲಿನ ಸ್ಥಿತಿ ಹೇಗಿರ್ಬೇಕು ಹಾಗಾದ್ರೆ?